ಆತ್ಮೀಯರೇ ನಮಸ್ಕಾರ. ಜಯಪ್ರಕಾಶ್ ನಾಗಥಿಹಳ್ಳಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಪ್ರಾಣಿಗಳಿಂದ ಕಲಿಕೆ, ಲರ್ನಿಂಗ್ ಫ್ರಮ್ ಅನಿಮಲ್ಸ್. ನಾವು ಮನಸ್ಸು ಮಾಡಿದ್ರೆ ನಮ್ಮ ವ್ಯಕ್ತಿಗಳು ಯಾರೇ ಎದುರುಗಡೆ ಸಿಕ್ಕಿದ್ರು ಅವರಿಂದ ಏನೋ ಕಲಿಬೋದು. ಸಿಮಿಲರ್ ವೇ ಮನುಷ್ಯರ ಹತ್ರ ಆದರೆ ಬೇರೆ ಬೇರೆ ಥರದ್ದು ಕಲ್ತರೆ, ಪ್ರಾಣಿಗಳಿಂದ ಒಂದು ಸಾಮೂಹಿಕವಾಗಿ ಈ ಪ್ರಾಣಿ ಅಂದರೆ ಹೀಗೆ ಅಂತ ಅನ್ಕೋಬೋದು. ನಾಯಿ ನಿಯತ್ತು, ಕಾಗೆ ಎಲ್ಲ ಒಟ್ಟುಗೂಡಿ ಊಟ ಮಾಡುತ್ತೆ. ಕಾಗೆ ನೋಡಿ ಕಲ್ತ್ಕೊಳ್ರಿ, ಎಲ್ಲರ ಒಟ್ಟಿಗೆ ಊಟ ಮಾಡೋದು ತಿನ್ನೋದು ಅಂತ ಹೇಳ್ತೇವೆ. ಪ್ರಾಣಿ ಪಕ್ಷಿಗಳು ಇನ್ನು ಹದ್ದು ಅಂದರೆ ಫೋಕಸ್, ಕಾನ್ಸಂಟ್ರೇಷನ್. ನಾನು ಮೂರ್ನಾಲ್ಕು ಕತೆಗಳನ್ನು ಹದ್ದಿನ ಬಗ್ಗೆ ಈಗಾಗಲೇ ನಮ್ಮ ಯೂಟ್ಯೂಬ್ನಲ್ಲಿ ಪೋಸ್ಟ್ ಮಾಡಿದ್ದೇನೆ. ಪಾಠ ಸಿಕ್ಕಾಪಟ್ಟೆ ಕಲಿತಾ ಇರ್ತವೆ. ಹಾಗಾಗಿ ಪ್ರಾಣಿಗಳಿಂದ ನಿಮಗೇನನ್ಸುತ್ತೆ, ಏನು ಕಲಿತೀರಿ ಅನ್ನೋದನ್ನು ನೀವು ಕಾಮೆಂಟ್ ಸೆಕ್ಷನ್ನಲ್ಲಿ ಕಾಮೆಂಟ್ ಮಾಡಿ. ನಮ್ಮ ಆನ್ಲೈನ್ ಸ್ಟೂಡೆಂಟ್ ಹೊನ್ನಾವರದ ಇಂಜಿನಿಯರ್ ರವಿ ಏನು ಹೇಳ್ತಾರೆ ಈ ವಿಷಯದ ಬಗ್ಗೆ ನೋಡೋಣ ಬನ್ನಿ. ಎಸ್ ರವಿ ನಮಸ್ಕಾರ. ಸರ್ ನಮಸ್ಕಾರ, ಎಲ್ಲ ಆತ್ಮೀಯ ಸ್ನೇಹಿತರಿಗೂ ನಮಸ್ಕಾರ. ಸುಂದರ ದಿನ ಇವತ್ತು, ಬಹಳ ಒಂದು ಒಳ್ಳೆಯ ಟಾಪಿಕ್. ಯಾಕಂದ್ರೆ ನೇಚರ್ಗೆ ಸಂಬಂಧಿಸಿದಂತೆ ಮತ್ತೆ ಮನುಷ್ಯನಿಗೆ ಸಂಬಂಧಿಸಿದಂತೆ ಒಂದು ಟಾಪಿಕ್, ಪ್ರಾಣಿಗಳಿಂದ ನಾವು ಕಲಿಯೋದು ಬಹಳ ಇದೆ ಅಂತಕ್ಕಂಥದ್ದು. ಸ್ನೇಹಿತರೆ, ಅಂದ್ರೆ ನಾವು ನಮ್ಮ ಸುತ್ತಮುತ್ತಲು ಈ ನಾಯಿ ಇರುತ್ತೆ, ಬೆಕ್ಕಿ ಇರುತ್ತೆ, ಮತ್ತೆ ಅನೇಕ ಗುಬ್ಬಿ ಇರುತ್ತೆ, ಗಿಳಿ, ಅನೇಕ ಪಕ್ಷಿಗಳನ್ನ ನೋಡ್ತೇವೆ. ಅವನ್ನೆಲ್ಲ ನೋಡಿದಾಗ ಒಂದು ತನ್ನ ಮಗುವಿಗೆ ಈ ಪಕ್ಷಿಗಳು ಕಾಳನ್ನ ಹುಡುಕಾಡ್ಕೊಂಡ್ಬಂದು ತನ್ನ ಗೂಡಲ್ಲಿರುವಂತ ಮಗುವಿಗೆ ತಿನ್ನಿಸುವಂಥದ್ದು, ಆ ಒಂದು ಏನೋ ಒಂದು ಪ್ರೀತಿ ವಾತ್ಸಲ್ಯ ಅಂತಕ್ಕಂಥದ್ದು ನೋಡ್ತೇವೆ. ಹಾಗೆ ಈ ನವಿಲುಗಳನ್ನು ನೋಡ್ತಾ ಇರ್ತೇವೆ. ಆಮೇಲೆ ಈಗ ನಾವು ಈಗ ಇಲ್ಲಿ ಅಂತಂದ್ರೆ ಈಗ ಸಿಂಹ, ಹುಲಿ, ಈ ನಾವು ಈಗ ಯೂಟ್ಯೂಬ್ ಅಲ್ಲೆಲ್ಲ ನಾವು ಅನೇಕ ನಾವು ನೋಡ್ತಾ ಇರ್ತೇವೆ. ಒಂದಂದ್ರೆ ಅದನ್ನ ಪಳಗಿಸ್ತಾರೆ, ಕೆಲವೊಂದು ಪಳಗಿಸಿಬಿಟ್ಟು ಆ ಮನುಷ್ಯ ಹೇಳಿದಂತೆ ಕೇಳ್ತದೆ. ಅಂದ್ರೆ ಅದರ ಮೈಂಡ್ ಅನ್ನ ಹೇಗೆ ಬದಲಾವಣೆ ಮಾಡ್ತಾರೆ ಅಂತಕ್ಕಂಥದ್ದು ನಾವು ಗಮನಿಸ್ತಾರೆ. ಅಂದ್ರೆ ನಾವು ಒಟ್ಟಾರೆಯಾಗಿ ನೋಡೋದ್ರೆ ಸ್ನೇಹಿತರೆ, ಮನುಷ್ಯರಿಗೂ ಈ ನೇಚರ್ ಅಂತ ಪ್ರಾಣಿ ಕನೆಕ್ಷನ್ ಇದೆ. ಆಮೇಲೆ ನಾವು ಅದನ್ನ ನೋಡಿಕೊಳ್ಳಿ, ನಾವು ಈ ಮನುಷ್ಯ, ನಾವು ಏನಾದ್ರು ಕಾಯಿಲೆ ಬಿದ್ದರೆ ಹಾಸ್ಪಿಟಲ್ ಹೋಗ್ತೇವೆ. ಈಗ ನಾವು ಈಗ ಡೆಲಿವರಿ ಇದ್ದರೆ ನಾವು ಈಗ ಅಲ್ಲಿ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ತೇವೆ. ಈ ಸಿಜರಿನ್ ಇವೆಲ್ಲ ಇದೆ. ಪ್ರಾಣಿಗಳನ್ನ ಗಮನಿಸಿದಾಗ ಅವತ್ತ ಏನಿಲ್ಲ, ಎಷ್ಟು ನ್ಯಾಚುರಲ್ ಆಗಿ ಅವು ಈ ಸಮಾಜ ಆ ಒಂದು ಪ್ರಕೃತಿಯಲ್ಲಿ ಬದುಕುತ್ತವೆ ಅಂತಕ್ಕಂಥದ್ದು. ಮತ್ತೆ ಈಗ ನಮಗೆ ಈಗ ಒಂದು ಈ ಪಂಡಿತರು ಹೇಳ್ತಾ ಇರ್ತಾರೆ ಕೆಲವರು, ನಾವು ಆಹಾರವನ್ನ ಈ ಸನ್ ಸೆಟ್ಗಿಂತ ಮುಂಚೆನೆ ನಾವು ತೆಗೆದುಕೊಳ್ಬೇಕು, ನಂತರ ತೆಗೆದುಕೊಳ್ಬಾರ್ದು, ಆರೋಗ್ಯಕ್ಕೆ ಬಹಳ ಒಂದು ಸಹಕಾರಿ, ಉತ್ತಮ ಆರೋಗ್ಯಕ್ಕೆ ಸಹಕಾರಿ ಆಗ್ತದೆ ಅಂತ ಹೇಳ್ತಾರೆ. ನಾವು ಪ್ರಾಣಿಗಳನ್ನ ಗಮನಿಸಿದಾಗ ಈ ಪ್ರಕೃತಿಗೆ ಅನುಗುಣವಾಗಿ ತುಂಬಾ ಒಂದು ಬಾಂಧವ್ಯದಿಂದ, ಒಂದು ಒಳ್ಳೆಯ ಆರೋಗ್ಯಕರ ಬಾಂಧವ್ಯದಿಂದ ಅವು ಬದುಕ್ತಾ ಇರ್ತವೆ. ಅವ್ ನೋಡಿ, ಬೆಳಿಗ್ಗೆ ಬೇಗ ಎದ್ದೇಳುತ್ತೆ, ಆಮೇಲೆ ಈ ಸನ್ಸೆಟ್ ಆಗಿದ ಮುಂಚೆನೆ ಅದರ ಊಟ ಗೀಟ ಎಲ್ಲ ಮುಗಿಸಿ ತನ್ನ ಗೂಡಿಗೆ ಹೋಗಿ ಅದು ರೆಸ್ಟ್ ಅನ್ನು ತೆಗೆದುಕೊಳ್ತದೆ. ಇವೆಲ್ಲ ಗಮನಿಸಿದಾಗ ನಾವು ಒಂದು ಎಂತ ಒಂದು ಆರೋಗ್ಯ ಹೀಗೆ ಪ್ರಾಣಿಗಳಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಎಸ್, ಒನ್ ಅವರ್ದಿಂದ ಮೈಸೂರಿಗೆ ಹೋಗೋಣ. ಅಲ್ಲಿ ಶರತ್ ಇದ್ದಾರೆ. ಶರತ್ ಪ್ರಾಣಿಗಳಿಂದ ಏನು ಕಲಿತಾರೆ ನೋಡೋಣ. ಎಸ್ ಶರತ್ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಸುಂದರ ಸಂಜೆಗೆ ಎಲ್ಲರಿಗೂ ನಾವು ಈ ಸುಂದರ ಸಂಜೆಯಲ್ಲಿ ನಮ್ಗೊಂದು ಸರ್ ಟಾಪಿಕ್ ಕೊಟ್ಟಿದ್ದಾರೆ, ಪ್ರಾಣಿಗಳಿಂದ ನಾವು ಏನ್ ಕಲಿಬಹುದು ಅಂತ. ನಿಜವಾಗ್ಲೂ ಪ್ರಾಣಿಗಳು ನಮ್ಗೆ ಒಂದು ಉತ್ತೇಜನ ಅಂದ್ರೆ ಇನ್ಸ್ಪೈರ್ ಮಾಡುತ್ತೆ. ಪ್ರಾಣಿಗಳು ತುಂಬಾ ಇನ್ಸ್ಪೈರ್ ಮಾಡುತ್ತೆ ನಮ್ಗೆ. ಅವರು ತುಂಬಾ ಅದು ಪ್ರಾಣಿಗಳು ನೋಡಿದ್ರೆ ಅವ್ರು ಬಿಸಿ ಇರಲ್ಲ, ಆಮೇಲೆ ಯಾವಾಗಲೂ ಪ್ರೆಸೆಂಟ್, ಇವತ್ತೇನಿದೆ ಅದನ್ನು ಬದುಕುತ್ತೆ. ಹಿಂದಿನದು ಮುಂದಿನದು ಮನುಷ್ಯರ ತರ ಯೋಚನೆ ಮಾಡಲ್ಲ. ಆಮೇಲೆ ಯಾವಾಗಲೂ ಅವ್ರ ಲೈಫ್ ಬಗ್ಗೆ ತುಂಬಾ ಪ್ಯಾಷನೇಟ್ ಆಗಿರುತ್ತೆ. ಆಮೇಲೆ ಅವರು ಈಗ ಇರುವೆಗಳು ನೋಡಿ, ಅವ್ರು ಯಾವತ್ತೂ ಅಷ್ಟೇ ಒಂದು ಗುರಿ ಮುಟ್ಟುವವರೆಗೂ ಅವುಗಳು ಸಾಗುತ್ತಾನೇ ಇರುತ್ತೆ. ಆದ್ರೆ ಆ ಒಂದು ಗುರಿ ಮುಟ್ಟು ಅದು ಹೆಜ್ಜೆ ಇಡುತ್ತಾನೆ. ಅದು ಏನೇ ಅಡೆತಡೆ ಬಂದರೂ ಅದನ್ನ ಬಳಸ್ಕೊಂಡು ಅದನ್ನ ನಿಭಾಯಿಸ್ಕೊಂಡು ಅದನ್ನ ಅವರು ಆ ಗುರಿಯನ್ನು ತಲುಪುತ್ತೆ. ಈ ಒಂದು ಇದನ್ನು ನೋಡಿದಾಗ, ಈ ಒಂದು ಇರುವೆಗಳ ದಿನಚರಿಯನ್ನು ನೋಡಿದಾಗ ನಾವು ಕೂಡ ಅದನ್ನು ಏನೇ ಒಂದು ನಮ್ಮ ಗುರಿಯನ್ನು ಮುಟ್ಟಲು ಏನೇ ಅಡೆತಡೆಗಳು ಬಂದರೂ ಅದನ್ನು ನಿಭಾಯಿಸ್ಕೊಂಡು ಹೋಗಬೇಕು ಅನ್ನೋ ಒಂದು ಆಲೋಚನೆಯನ್ನು ನಾವು ಕೂಡ ಮಾಡಬೇಕು. ಆಮೇಲೆ ಇದು ಪಕ್ಷಿಗಳು ಅಷ್ಟೆ, ರೆಕ್ಕೆ ಬಡಿಯುವಾಗ ಅವುಗಳ ಗುರಿ ಎಲ್ಲಿದೆ ಅಂತಲೇ ಅದಕ್ಕೆ ಗೊತ್ತಾಗಲ್ಲ. ಸುಮ್ಮನೆ ಆಕಾಶದ ಉದ್ದಷ್ಟು ಅಗಲವಾಗಿ ಅದನ್ನ ಹಾರಾಡ್ತಾ ಹೋಗ್ತಾ ಇರುತ್ತೆ.
ಇದರಿಂದ ನಾವು ಅದರಿಂದ ಏನ್ ಕಲಿಬಹುದು ಅಂದ್ರೆ, ನಾವು ಕೂಡ ನಮ್ಮ ನಮ್ಮ ಕಲಿಕೆ ಮತ್ತು ಗ್ರಹಿಕೆಯನ್ನು ಆಕಾಶ ಅಸ್ತ್ರ ಅದರಷ್ಟು ಅಗಲ ಮಾಡಿ ಎಲ್ಲಾನು ತಿಳ್ಕೋಬೇಕು ಅನ್ನೋ ಒಂದು ಮನೋಭಾವನೆ ನಾವು ಇಟ್ಕೋಬೇಕು. ಇಷ್ಟು ಹೇಳಿ ನಾನು ಇಂದು ಎರಡು ಗಾಳ ಮಾತು ಮುಗಿಸ್ತೇನೆ. ಧನ್ಯವಾದಗಳು ಸರ್. ಎಸ್ ಶರತ್, ಥ್ಯಾಂಕ್ ಯು ವೆರಿ ಮಚ್. ಧನರಾಜ್ ಬಿರಾದಾರ್ ಏನ್ ಹೇಳ್ತಾರೆ? ಸೊ ಪ್ರಾಣಿಗಳಿಂದ ನಮ್ಗೆ ಕಲಿಯಕ್ಕೆ ಬಹಳ ಇರುತ್ತೆ. ಸೊ ಮೂಲತಃ ಮನುಷ್ಯನ ಒಂದು ಪ್ರಾಣಿ, ಬಟ್ ಪ್ರಾಣಿಯಲ್ಲಿ ಉನ್ನತವಾದ ಸ್ಥಾನ ಹೈಯರ್ ಕಾನ್ಶಿಯಸ್ ಇರೋ ಆನಿಮಲ್ ಪ್ಲಸ್ ಸಂಘಜೀವಿ. ಆಕ್ಚುಲಿ ಎವಲ್ಯೂಷನ್ ಥಿಯರಿ ಇದೇ ಹೇಳುತ್ತೆ. ಸೊ ಆಮೇಲೆ ಸೊ ಅದರ ಟೆಕ್ಸ್ಟ್ ಬುಕ್ ಏನ್ ಹೇಳುತ್ತೆ ಗೊತ್ತಿಲ್ಲ, ಬಟ್ ಎವಲ್ಯೂಷನ್ ಥಿಯರಿ ಸೇಮ್ ಥಿಂಗ್ ಆಕ್ಚುಲಿ. ಸೊ ಪ್ರತಿಯೊಂದು ಪ್ರಾಣಿಗೆ ಅದರದೇ ಆದ ಯುನಿಕ್ನೆಸ್ ಇದೆ. ಸೊ ನಾವು ಇವಾಗ ಚೇಷ್ಟೆ ಮಾಡ್ತಾ ಇದ್ರೆ ಏನು ಕೋತಿ ತರ ಆಡ್ತಾ ಇದೆಯಾ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲ ಪ್ರಾಣಿಯಲ್ಲಿ ಒಂದು ಯುನಿಕ್ನೆಸ್ ಇದೆ, ಒಂದು ವಿಶೇಷತೆ ಇದೆ. ಆ ಗುಣ ನಾವು ಅದೇ ತರ ಒಂದು ಮಾಡ್ತಾ ಇದ್ದೇವೆ ಅಂದ್ರೆ ಅದ್ರದ ಮಾಹಿತಿನು ಮನುಷ್ಯನಿಗಿದೆ, ಯಾವ ಪ್ರಾಣಿಯಲ್ಲಿ ಯಾವ ತರ ಯುನಿಕ್ನೆಸ್ ಇದೆ ವಿತ್ ರೆಸ್ಪೆಕ್ಟ್ ಟು ದಿ ಕ್ಯಾರೆಕ್ಟರ್ ಬಿಹೇವಿಯರ್ಸ್ ಆಟಿಟ್ಯೂಡ್ ಆಸ್ ವೆಲ್ ಆಸ್ ಅದರ್ ಥಿಂಗ್ಸ್. ಸೊ ನಾವು ಒಂದ್ ವೇಳೆ ಯಾರ ಜೊತೆಯಲ್ಲಿ ಇದ್ದಾಗ ನಾವು ಆ ತರ ಮಾಡ್ತಾ ಇದ್ರೆ ಏನ್ ಇವ ಬಹಳ ಸಂಭಾಯ್ತಾ ಇದ್ದಾನೆ, ಆಕಳ ತರ ಇದ್ದಾನೆ ಅಂತಾರೆ. ಸೊ ಸಿಮ್ದಲ್ಲಿ ಮುಂದೆ ಇರೋರನ್ನ ಫಾಲೋ ಮಾಡ್ತಾ ಇದ್ರೆ ಏನು ಇವನು ಗುರಿ ತರ ಇದ್ದಾನೆ ಹೋಗಿ ಅಂದ್ರೆ ಜಸ್ಟ್ ಈ ಫಾಲೋಯಿಂಗ್ ಲೈಕ್ ಡಮ್ ಅಂತಾರೆ. ಸೊ ಲಾಯಲಿಟಿ ವಿಷಯ ಬಂದಾಗ ನಾಯಿಗೆ ಇದು ಮಾಡ್ತಾರೆ. ಸೊ ಸಿಮ್ದಲ್ಲಿ ಕರೇಜ್ ಬಂದಾಗ, ಫಿಯರ್ಲೆಸ್ನೆಸ್ ಬಂದಾಗ ಸಿಂಹ ಅಥವಾ ಹುಲಿಗೆ ಲೀಡರ್ಶಿಪ್ ಬಂದಾಗ ಹುಲಿಯನ್ನ ರೆಫರ್ ಮಾಡ್ತಾರೆ. ಸೊ ನಾವು ಎಲ್ಲಾದ್ರಿಂದ ನಮ್ಮ ಸುತ್ತಮುತ್ತಲ ಪ್ರಾಣಿ ಪಕ್ಷಿ ಗಿಡ ಮರ ಪರಿಸರದಿಂದ ಬಹಳಷ್ಟು ಕಲಿಯಬೇಕಾಗಿದೆ. ಆದ್ರೆ ಪ್ರಾಣಿಗಳು ನಾವು ವಿರ್ ಕ್ಲೋಸೆಸ್ಟ್ ಥಿಂಗ್ಸ್ ವಿತ್ ರೆಸ್ಪೆಕ್ಟ್ ಟು ದಿ ಹ್ಯೂಮನ್, ಅಂದ್ರೆ ಪಕ್ಷಿಗಳಿಗೆ ಗಿಡಗಳಿಗೆ ಕಂಪೇರ್ ಮಾಡಿದಾಗ ನಮ್ಮ ಡಿ ಎನ್ ಎ ಪರ್ಸೆಂಟ್. ಬಿರಾದವರೇ ಧನ್ಯವಾದ. ಆತ್ಮೀರೆ, ಪ್ರತಿಯೊಂದು ಪ್ರಾಣಿಯಿಂದ ನಾವೇನೋ ಕಲಿತೇವೆ, ಕಲಿತು ನಮ್ಮ ಬಾಳನ್ನು ಹಸನು ಮಾಡಿಕೊಳ್ಳೋಣ. ಇರುವೆಯಂತಹ ಪುಟ್ಟ ಪ್ರಾಣಿ ತನ್ನ ಉಸಿರಿರುವವರೆಗೆ ಕಡೇ ಗಳಿಗೆಯವರೆಗೆ ಪ್ರಯತ್ನ ಮಾಡುತ್ತಂತ. ಈ ಮನುಷ್ಯನೇ ಸೂಸೈಡ್ ಮಾಡ್ಕೊಳ್ಳೋದು, ಪ್ರಾಣಿಗಳಲ್ಲಿ ಇಲ್ಲ ಅದು. ನಾವು ಬುದ್ಧಿವಂತ ಪ್ರಾಣಿ ಅಂತ ಅಂದಾಗ ನಾವು ಯಾಕೆ ನಿಜವಾಗಿಯೂ ಬುದ್ಧಿವಂತ ಪ್ರಾಣಿ ಆಗಬಾರದು? ಏನಂತೀರಿ? ನಿಮ್ಗೇನಿಸ್ತು ನೀವು ಕಾಮೆಂಟ್ ಮಾಡಿ, ಓಕೆ, ಲೈಕ್ ಮಾಡಿ, ನಾಲ್ಕಾರು ಜನಕ್ಕೆ ಶೇರ್ ಮಾಡಿ. ಜಯಪ್ರಕಾಶ್ ನಾಗತಿಹಳ್ಳಿ ಹಾಗೂ ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ಮತ್ತೊಂದು ವಿಡಿಯೋನಲ್ಲಿ ಭೇಟಿಯಾಗ್ತಾನೆ.